ಡಿಕೆಶಿ ವಿರುದ್ಧದ ತನಿಖೆ ವಾಪಸ್ಗೆ ಸರ್ಕಾರದ ನಿರ್ಧಾರ. ಸರ್ಕಾರದ ನಡೆಗೆ ಸಂಸದ ರಾಘವೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ. ಸರ್ಕಾರ ಹೊಸ ಪ್ರವೃತ್ತಿಯನ್ನ ಹುಟ್ಟು ಹಾಕ್ತಾ ಇದೆ. ಡಿಕೆಶಿ ವಿರುದ್ಧದ ಕೇಸ್ ವಾಪಸ್ ಪಡೆದಿದ್ದು ಸರಿಯಲ್ಲ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರವೃತ್ತಿ ಇದು ಒಂದು ಸಂವಿಧಾನ ಬದ್ಧವಾದಂತ ಒಂದು ಸಂಸ್ಥೆ ತನಿಖೆ ನಡೆಸ್ತಾ ಇದೆ. ಫೈನಲ್ ವರ್ಡಿಕ್ಟ್ ಕಡೆಗೆ ಹೋಗ್ತಿರುವಂತ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಹೈಕೋರ್ಟ್ ಮುಂದುವರಿಸುವಂತ ಒಂದು ತೀರ್ಮಾನಕ್ಕೆ ಬಂದಾಗಿದೆ. ಚಾರ್ಜ್ ಶೀಟ್ ಸ್ವಲ್ಪ ದಿನದಲ್ಲಿ ಸಬ್ಮಿಟ್ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ಕ್ಯಾಬಿನೆಟ್ ಅಲ್ಲಿ ಈ ರೀತಿಯಂತ ಒಂದು ತೀರ್ಮಾನ ಆಗುತ್ತೆ, ಮತ್ತೆ ಕ್ಯಾಬಿನೆಟ್ನ ಒಬ್ಬ ಸದಸ್ಯನ ವಿರುದ್ಧ ಈ ರೀತಿಯಂತ ಒಂದು ಆರೋಪ ಬಂದಾಗ ಒಂದು ನ್ಯಾಯಾಂಗದ ಒಂದು ಚೌಕಟ್ಟಲ್ಲಿ ತನಿಖೆ ನಡೀಬೇಕಾದಾಗ ಈ ರೀತಿ ಮಾಡಿದ್ದು ಮೋಸ್ಟ್ಲಿ ಇದು ಕಾನೂನ ಬಾಹಿರ ಆಗುತ್ತೆ. ನಾಳೆ ನಾಳೆದಲ್ಲಿ ಇದೊಂದು ಇಡೀ ರಾಜ್ಯಕ್ಕೆ ಒಂದು ಬೇರೆ ರೀತಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.